ಹೊಸಕೋಟೆ ತಾಲೂಕಿನ ಮುಚ್ಚಂದ್ರದಲ್ಲಿ ರಾಜಕೀಯ ಜೊತೆಗೆ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಹೊಸಕೋಟೆ ತಾಲೂಕಿನಲ್ಲಿ ಬಡವರ ಬಂಧು ಎಂದೇ ಹೆಸರುವಾಸಿಯಾಗಿರುವ ಎಂಎ ಕೃಷ್ಣಾರೆಡ್ಡಿರವರು ನೂತನವಾಗಿ ನಿರ್ಮಿಸಿರುವ ಸುಸಜ್ಜಿತ ಕೆಎಂಆರ್ ವಸತಿ ಶಾಲೆಯನ್ನು ಬಿಟಿಎಂ ಶಾಸಕ ಆರಾಮಲಿಂಗರೆಡ್ಡಿಯವರು ಉದ್ಘಾಟಿಸಿದರು. ಕಾರ್ಪೊರೇಟರ್ ಉದಯ್ ಕುಮಾರ್ ಮುಖಂಡರು ಭಾಗವಹಿಸಿದರು. ಹೊಸ ಶಾಲೆ ಪ್ರಾರಂಭ ಆಗಿದೆ. ನಮ್ಮ ಶಾಲೆ ಕೆಎಂಆರ್ ರೆಸಿಡೆನ್ಸಿಯಲ್ ಸ್ಕೂಲ್ ಶಾಲೆ ಕೆಎಂಆರ್. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಉದಯ್ ಕುಮಾರ್ ಅವರಿದ್ದಾರೆ, ಹಾಗೆ ಶೇಖರ್ ರೆಡ್ಡಿ ಅವರಿದ್ದಾರೆ, ಬೀದರಿಂದ ಶಂಕರ್ ರೆಡ್ಡಿ ಅವರು ಬಂದವರೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಶ್ರೀನಿವಾಸ ರೆಡ್ಡಿ ಅವರು, ಮಾಜಿ ಅಧ್ಯಕ್ಷರು ನಮ್ಮ ಜಯರಾಮ್ ರೆಡ್ಡಿ ಅವರು, ಹಾಗೆ ನಮ್ಮ ವೆಂಕಟೇಶ್ ರೆಡ್ಡಿ ಅವರು ಮತ್ತು ಎಲ್ಲ ಮುಖಂಡರು ಇದ್ದಾರೆ. ಈ ವರ್ತೂರು ತಾಲೂಕಿನ ಎಲ್ಲ ಮುಖಂಡರುಗಳು ಎಲ್ಲ ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಒಳ್ಳೆ ಶಾಲೆ ಇಲ್ಲಿ ಪ್ರಾರಂಭ ಆಗಿದೆ. ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಶಿಸ್ತು ಕೂಡ ಮಕ್ಕಳಲ್ಲಿರಬೇಕು. ಮಕ್ಕಳನ್ನು ಹೆಚ್ಚಾಗಿ ಬರೀ ಓದೋದ್ರ ಜೊತೆಗೆ ಆಟಗಳಲ್ಲೂ ಕೂಡ ಭಾಗವಹಿಸುವ ಹಾಗೆ, ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಪೇರೆಂಟ್ಸ್ಗೂ ಹೇಳಿದ್ದೀನಿ, ಇಲ್ಲೂ ನಿಮಗೂ ಹೇಳ್ತಾ ಇದ್ದೀನಿ. ಪ್ರಿಯ ಕಾಂಗ್ರೆಸ್ಸಿನ ಮುಖಂಡರು, ಶಾಸಕರು ಹಾಗೂ ಮಾಜಿ ಗೃಹ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತು ಉದ್ಘಾಟನೆಯನ್ನು ಮಾಡಿ ಪ್ರಾರಂಭ ಮಾಡಿದ್ದೇವೆ. ಉತ್ಸವ ಗ್ರಾಮದಲ್ಲಿ ರೇವಣ್ ಸಿದ್ದಯ್ಯ ಅವರು ಒಂದು 25 ಜನ ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಸೇರಿಸಿ ಚಿಕ್ಕ ಪುಟ್ಟ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಅವರು ನಡೆಸ್ಕೊಂಬಂದಂಥ ಗುಣಮಟ್ಟ ಹಾಗೂ ಶಿಸ್ತಿನ ಒಂದು ಕಾರಣದಿಂದ ಎಲ್ಲ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದಿಂದ ಹಳ್ಳಿಗಳಿಂದ ಅನೇಕ ವಿದ್ಯಾರ್ಥಿಗಳನ್ನು ಇಲ್ಲಿ ವ್ಯವಸ್ಥೆಯನ್ನು ಮಾಡಿ ಗುಣಮಟ್ಟ ಶಿಕ್ಷಣ ಕೊಡೋದಕ್ಕೆ ಕೋರಿಕೊಂಡಾಗ, ಅವರು ಹೆಚ್ಚಿನ ಒಂದು ಕೊಠಡಿಗಳ ಅವಶ್ಯಕತೆ ಇದ್ದಾಗ ನಮ್ಮ ಕೃಷ್ಣಾರೆಡ್ಡಿ ಅವರನ್ನು ಕೋರಿ ಇವತ್ತು ಬೃಹತ್ ಕಟ್ಟಡವನ್ನು ನಿರ್ಮಾಣ ಮಾಡಿ ಈ ನಮಗೆ ಸ್ಕೂಲು ಮಾಡಬೇಕು ಇದು ಮಾಡಬೇಕು ಅನ್ನೋದಿಲ್ಲ. ಬೇರೆ ನಮ್ಮದೇ ಬೇರೆ ವಿದ್ಯಾ ಕೆಲಸ ಇತ್ತು. ನಾನು ಒಂದು ಗೆಸ್ಟ್ ಹೌಸ್ ಮಾಡಬೇಕು ಅಂತೇಳಿಬಿಟ್ಟು ಬಿಲ್ಡಿಂಗ್ ಕಟ್ಟಿದ್ದೆ. ಆದರೆ ನೀನು ಅವೆಲ್ಲ ಮಾಡೋಕ್ಕೆ ಹೋಗಬೇಡ, ಒಂದು ಸ್ಕೂಲ್ ಬಿಲ್ಡಿಂಗ ಏನಾದರೂ ಕೊಟ್ಟು ಒಳ್ಳೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟಂಗೆ ಆಗ್ತದೆ. ಬಾಡಿಗೆ 100 ತೊಗೊಬೋದು, ಆದ್ರೂ ವಿದ್ಯಾಭ್ಯಾಸ ಕೊಟ್ಟರೆ ನಿನಗೆ ಒಳ್ಳೆಯದಾಗ್ತದೆ, ಮಾಡಿ ಒಂದು ಅಷ್ಟು ರೆಂಟ್ ಬರೋಂಗೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳಿದ್ರು. ಅದೇ ರೀತಿ ಉದಯ್ ಕುಮಾರ್ ಸಮೇತ ಇಬ್ಬರೂ ಹೇಳಿದರು. ಅವರೂ ನಿಂತ್ಕೊಂಡು ಎಲ್ಲ ಜವಾಬ್ದಾರಿಯಾಗಿ ಬಿಲ್ಡಿಂಗನ್ನು ಯಾವ ಥರ ಕಟ್ಟಬೇಕು ಏನು ಅಂತೇಳಿಬಿಟ್ಟು ಪ್ಲಾನ್ ರೂಪದಲ್ಲಿ ಕೊಟ್ಟು ಒಂದು ಜವಾಬ್ದಾರಿಯಾಗಿ ಕೆಲಸ ಮಾಡಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ಸ್ಕೂಲಲ್ಲಿ ಒಂದು ರೇವಣ ಸಿದ್ದಯ್ಯನವರು 20 ಜನ ಒಂದು ಟ್ಯೂಷನ್ ಮಾಡ್ಕೊಂಡು ಹೋಗ್ತಾ ಇದ್ದರು. ಅದೇ ರೀತಿ ನಮ್ಮದು ಹಳೆ ಮನೆ ಒಂದಿತ್ತು, ಆ ಹಳೆ ಮನೆಯಲ್ಲಿ ಒಂದು ಸ್ಕೂಲ್ ಮಾಡಿದ್ವಿ. ಮಾಡಿದಾಗ ಹಳೆ ಮನೆಯಲ್ಲಿ 6 ರೂಮ್ ಮಾಡಿಕೊಂಡು ಒಂದು ಸ್ಕೂಲ್ ಮಾಡಿದ. 20-35 ಜನ ಸ್ಟೂಡೆಂಟ್ ಇದ್ದರು ಆ ಸ್ಕೂಲಲ್ಲಿ. ಅಂಥ ಸ್ಕೂಲ್ ಇವತ್ತು 850 ಜನ ಮಟ್ಟಕ್ಕೆ ವಿದ್ಯಾಭ್ಯಾಸ ಆಗೈತೆ ಅಂದರೆ ಅವ್ರ ಗುಣಮಟ್ಟ ಏನು ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ. ಕೆಎಂಆರ್ ಇನ್ಸ್ಟಿಟ್ಯೂಟ್ ಇದೇ ಥರ ಬೆಳೀಲಿ.